ನಟೇಶವರೆ, ಇವಾಗ ನೀವು ರಿಷಬ್ ಶೆಟ್ಟಿ ಅವರ ಸಾಕಷ್ಟು ಸಿನಿಮಾವನ್ನ ನೋಡಿರ್ತೀರಾ. ಅವರ ಹೊಸತನಕ್ಕೆ ಹಾಗೆ ಕ್ರಿಯೇಟಿವಿಟಿಗೆ ಹೆಚ್ಚಾಗಿ ಸಪೋರ್ಟ್ ಮಾಡುವರು. ಅವರ ಜೊತೆ ವರ್ಕ್ ಮಾಡಿದ ಹೆಂಗ ಅನಿಸ್ತು ನಿಮಗೆ ಫಸ್ಟ್ ಮೂವಿ ಇಲ್ಲಿ ಅದು ಕೂಡ? ಅವರು ಅಂದ್ರೆ ಅಂದ್ರೆ ಆ ಮ್ಯೂಚುವಲ್ ಒಂದು ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ನಾವು ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಇದು ಇಷ್ಟ ಆಗಿಲ್ಲ ಅಂತ ಹೇಳ್ಕೊಳ್ಳುವಷ್ಟು ಓಪನ್ ಆಗಿದ್ದೇವೆ ನಮ್ಮ ನಮ್ಮ ಕೆಲಸಗಳ ಬಗ್ಗೆ. ನನ್ನ ಕೆಲಸ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಮುಖಕ್ಕೆ ಅವ್ರು ಹೇಳ್ಬೋದು. ಅವ್ರ ಕೆಲಸ ಅಥವಾ ರಾಜದ ಏನೋ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ನಾವು ಮುಖಕ್ಕೆ ಹೇಳ್ಬೋದು. ಆ ಥರದ್ದು ಒಂದು ವಾತಾವರಣ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಚೆನ್ನಾಗಿ ಕೆಲಸ ಮಾಡ್ಬೋದು. ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಅದನ್ನ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಕ್ರಿಯೇಟಿವ್ ಕಂಟ್ರೋಲ್ ನಿಮಗೆ ಒಂದು ಪೈಸಾನೂ ಯಾರೂ ನಿಮಗೆ ಅದ್ರ ಮಧ್ಯೆ ಕೈ ಹಾಕಿದೆ, ಕಂಪ್ಲೀಟಾಗಿ ಇಡೀ ಸಿನಿಮಾ ನಿಂದು ಅಂತ ತಲೆ ಮೇಲೆ ಹಾಕೋದಿದೆಯಲ್ಲ, ಅದು ಭಾರನೂ ಹೌದು ಬಟ್ ಅದು ತುಂಬ ಫುಲ್ಫಿಲ್ಲಿಂಗೂ ಹೌದು. ನಿಮ್ಗೆ ತುಂಬ ದೊಡ್ಡ ಧೈರ್ಯ ಕೊಡುತ್ತೆ ಅದು ಒಂದು ಸಿನಿಮಾ ನಾನು ಮಾಡ್ತೀನಿ ಅಂತ. ಬಟ್ ಅದೇ ದುಡ್ಡು ಹಾಕಬೇಕು. ರಿಷಭ್ ಅವರೇ, ಈಗ ಗರುಡ ಗಮನ ವೃಷಭ ವಾಹನ ಸಿನಿಮಾದ ನಂತರ ರಾಜ್ ಬಿ ಶೆಟ್ಟಿ ಅವರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ಸೊ ಪೆದ್ರೋದಲ್ಲಿ ಅವ್ರ ಪಾತ್ರನ ಜನ ತುಂಬಾ ಎಂಜಾಯ್ ಮಾಡ್ತಾರಾ ಹೇಗೆ ಅಂತ? ಖಂಡಿತವಾಗ್ಲು ಬಹಳ ಎಂಜಾಯ್ ಮಾಡ್ತಾರೆ, ಮಾತ್ರ ರಾಜ್ ಹೇಳ್ರ ಕ್ಯಾರೆಕ್ಟರ್ನ ಕಪಾಳಕ್ಕೆ ಬಯಸಿದ್ದಾರೆ. ಗರುಡ ಗಮನದ್ದು ಕ್ಯಾರೆಕ್ಟರ್ ಕಂಟಿನ್ಯೂ ಆಯ್ತಾ ಅಂತ ಕೇಳ್ತಾ ಇದ್ದೆ ನಾನು. ಇಲ್ಲೂ ಇಲ್ಲ ಇಲ್ಲ, ಅದಕ್ಕೆಲ್ಲ ಸಂಬಂಧ ಇರಲ್ಲ. ನೀವು ರಾಜ್ ಶೆಟ್ಟರ್ ಒಂದು ದತ್ತು ಅನ್ನೋ ಒಂದು ಕ್ಯಾರೆಕ್ಟರ್ನ ತುಂಬಾ ಅದ್ಭುತವಾಗಿ ಪೋರ್ಟ್ರೇ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಶೆಟ್ಟರು. ಅಂಡ್ ಶಿವನನ್ನ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಲ್ಲ ನೋಡ್ಬಿಡಿ ಸಿನಿಮಾನ. ಸೊ ಶಿವನಿಗೂ ಮತ್ತೆ ದತ್ತುಗೂ ಸಂಬಂಧ ಇಲ್ಲ. ಸೊ ಇದು ಸಿರ್ಸಿ ಸುತ್ತಮುತ್ತ ಸಿಗುವಂತ ಒಂದು ಬೇರೆ ಭಾಗದಿಂದ ಬಂದಿರುವಂತ ಒಬ್ಬ ಪಾತ್ರಧಾರಿ. ಅಂಡ್ ಅದನ್ನ ಅದ್ರಲ್ಲಿ ನನ್ಗೆ ಒಂದು ಸೀನ್ ಅಂತೂ ತುಂಬಾ ಎಂಜಾಯ್ ಮಾಡಿತ್ತು. ಒಂದು ಸೀನ್ ಇದೆ ನನಗೆ, ಒಂದು ವ್ಯಾನ್ ಹತ್ರ ಒಂದು ಬೇಸಿಕಲಿ ಒಂದು ಚರ್ಚೆ ಅಲ್ಲಿ ಇರ್ತಾರೆ, ಒಂದು ಡಿಸಿಷನ್ ಮೇಕಿಂಗ್ ಸೀನ್ ಅದು. ಸೊ ಏನ್ ಮಾಡೋಣ ಅನ್ನೋ ತರದ ಒಂದು ಯೋಚನೆ ಇದ್ದಾಗ ಅಲ್ಲಿ ರಾಜ್ ಶೆಟ್ಟರ್ ಒಂದು ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ಸಿಕ್ಕಾಪಡೆ ಇಷ್ಟವಾಗಿರುವಂತ ಒಂದು ಇದು. ಮೇಬಿ ನಿಮ್ಗೆ ಟ್ರೈಲರ್ ಅಲ್ಲಿ ಒಂದು ಶಾರ್ಟ್ ಇದೆ ಅಂದ್ರೆ ಕಂಗಾಲದ ಹಾವಿಗೆ ಹಲ್ ಚೂಪು ಕಣ್ ಮಂಜು ಅಂತ, ಆ ಸುತ್ತಮುತ್ತ ಬರುವಂತ ಒಂದು ಸೀನ್ ಅಲ್ಲಿ ಬರುವಂತ ಒಂದು ಸೀಕ್ವೆನ್ಸ್ ಅದು. ಸೊ ತುಂಬಾ ಎಂಜಾಯ್ ಮಾಡ್ತೀರಾ ನೀವು? ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡಿದ ಹೆಂಗ ಅನ್ಸು? ಕಥಾ ಸಂಬಂಧ ಕೂಡ ನಿಮ್ ಬ್ಯಾನರ್ ಅಲ್ಲಿ ವರ್ಕ್ ಮಾಡಿದ್ರಲ್ಲ ಅವರು. ಅಷ್ಟೇನ್ ಖುಷಿ ಇರ್ಲಿಲ್ಲ, ಬಟ್ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಅಷ್ಟೇ. ಟಾರ್ಚರ್ ಅಯ್ಯಪ್ಪ ಬರೀ ಮಾಡ್ತಾ ಇರ್ತಾರೆ. ಏನ್ ಟಾರ್ಚರ್ ಕೊಡ್ತಾರೆ ಸೆಟ್ ಅಲ್ಲಿ? ಅವ್ನ್ ಬರೀ ಕಾಡ ಕೊಡ್ತಾನೆ ಅವ್ನ್ ಎಲ್ಲರಿಗೂ, ನನ್ನ ಹತ್ರ ಇನ್ ಜಾಸ್ತಿ ಕಾಡ ಕೊಡ್ತಾನೆ. ಬರೀ ಕಾಲ್ ಎಳಿಯೋದು, ಕದೆ ಹೊಡೆಯೋದು, ರಗಳೆ ಮಾಡೋದು, ಬಾಟ್ಲೆ ಕೊಡೋದು, ಇವೆಲ್ಲ ರಾಜ್ ಶೆಟ್ಟಿ ಕೆಲ್ಸ. ಅಂದ್ರೆ ಅವರು ಇಡೀ ಭೂಮಿ ಮೇಲಿರೋ ಎಲ್ರಿಗೂ ತೊಂದರೆ ಕೊಡ್ತಾರೆ. ಅವ್ರ ಹೆಂಡತಿ ತುಂಬಾ ಇಷ್ಟಪಡೋದು ಯಾರನ್ನ ಕೇಳಿ, ನಾನು ಹತ್ರ ಹೋದಾಗ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಕೇಳಿ ಅಲ್ವಾ ಅಂತ. ನಾನು ರಿಷಬ್ ಜೊತೆ ಇದ್ದು ನಾನು ರಿಷಬ್ ಪ್ರಗತಿ ಮೂರು ಜನ ಇದ್ರೆ ಅವ್ರಿಗೆ ಸೆಲೆಬ್ರೇಷನ್. ಯಾಕಂದ್ರೆ ಇಡೀ ಯಾವಾಗ್ಲೂ ಜೀವನದಲ್ಲಿ ಎಲ್ರಿಗೂ ತೊಂದರೆ ಕೊಟ್ಕೊಂಡು ಓಡಾಡೋದು, ಅದಕ್ಕೋಸ್ಕರ ನಾನು ಅವ್ರಿಗೆ ತೊಂದರೆ ಕೊಡ್ತೇನೆ. ಇನ್ನೊಬ್ಬ ಇದನ್ನ ಗಿರಾಕಿ ಪ್ರಮೋದ್ ಶೆಟ್ಟಿ ಅಂತ, ಅವನು ಅಷ್ಟೇ ಖುಷಿ ಪಡ್ತಾನೆ. ಹೌದೌದು, ನಾನು ಪ್ರಮೋದ್ ಪ್ರಗತಿ ಮೂರು ಜನ ಸೇರಿದ್ರೆ. ಪ್ರಮೋದ್ ಅವರು ಈ ಸಿನಿಮಾದಲ್ಲಿ ಇಲ್ಲ ಅನ್ಸುತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿ ಜೊತೆಗೆ ಆಕ್ಟ್ ಮಾಡ್ತಾರೆ. ಅಂದ್ರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಇನಿಷಿಯಲಿ, ಅಂದ್ರೆ ಮೇಜರ್ ಆಗಿ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಶಾಮಿಲ್ ಬಂಗೀರ ಅಂತ, ಅವರು ನಮ್ಮ OMK ಮತ್ತೆ ಗರುಡ ಗಮನಕ್ಕೂ ಕೂಡ ವರ್ಕ್ ಮಾಡಿದವರು, ಸರ್ಕಾರಿಗೆ ವರ್ಕ್ ಮಾಡಿದವರು. ಇನಿಷಿಯಲಿ ಕಂಪ್ಲೀಟ್ ಬಜೆಟಿಂಗ್ ನ ಪ್ಲಾನ್ ಮಾಡಿದ್ದು, ಶೂಟಿಂಗ್ ಹೋಗ್ಬೇಕಾಗಿರೋ ಆಗ್ಬೇಕಾಗಿರೋ ಪ್ರೊಸೆಸ್ ಎಲ್ಲವನ್ನ ಹ್ಯಾಂಡಲ್ ಮಾಡಿದ್ದು ಪ್ರಮೋದ್ ಅವರು, ಪ್ರೊಡಕ್ಷನ್ ಟೀಮ್ ಇಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ಗುಡ್ ಗುಡ್ ಗುಡ್. ಕಾಣದ ಕೈ, ಕಾಣದ ಕೈ ಅಂತಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ಕಾಣದ ಕೈ, ಹೌದು ಪ್ರಮೋದ್ ಶೆಟ್ಟಿ ಕಾಣದ ಕೈ.